बीबीएमपी कट्टड मालिकरिगे तेरिगे शाकन नीडलागिदे विनायिति पडिता इद्द कट्टडगळिगे तेरिगे हेच्चळक्के निर्धारवन्न माडलागिदे बीबीएमपी कट्टड मालिकरिगे तेरिगेय शाकिदु विनायिति पडिता इद्द कट्टडगळिगे तेरिगे हेच्चळक्के निर्धारवन्न माडलागिदे ಕಟ್ಟಡಗಳ ತೆರಿಗೆ ವ್ಯವಸ್ಥೆ ಬದಲಾವಣೆಗೆ ಬಿಬಿಎಂಪಿ ಈಗ ಚಿಂತನೆಯನ್ನ ಮಾಡಿಕೊಳ್ಳತಾ ಇದೆ ತೆರಿಗೆಯನ್ನ ಶೇಕಡಾ 50 ಕ್ಕೆ ಹೆಚ್ಚಿಸೋದಕ್ಕೆ ಬಿಬಿಎಂಪಿ ಚಿಂತಿಸಿದೆ ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪಾಲಿಕೆಯಿಂದ ತೆರಿಗೆ ವಿನಾಯಿತಿ ಪಡೆಯುತ್ತಾ ಇದ್ದಂತ ಮಾಲೀಕರು ಸಾಕಷ್ಟು ಜನ ಇದ್ದರು ಶೇಕಡಾ 75 ರಷ್ಟು ವಿನಾಯಿತಿಯನ್ನ ಕಟ್ಟಡ ಮಾಲೀಕರು ಪಡೆಯತಾ ಇದ್ದರು ಈಗ ತೆರಿಗೆ ವಿನಾಯಿತಿಯಿಂದ ಶಾಕ್ ಅನ್ನು ನೀಡಲಾಗ್ತಾ ಇದೆ ಹೆಚ್ಚಳ ಮಾಡುವುದಕ್ಕೆ ಈಗ ಬಿಬಿಎಂಪಿ ನಿರ್ಧಾರವನ್ನ ಮಾಡಿದೆ ತೆರಿಗೆಯನ್ನ ಶೇಕಡಾ 50 ಕ್ಕೆ ಹೆಚ್ಚಿಸುವುದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸರ್ಕಾರದ ಕಟ್ಟಡಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೇರಿ ಸಾಮಾಜಿಕ ಸೇವೆ ನೀಡುತ್ತಾ ಇರುವಂತ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಂಸ್ಥೆಗಳ ಆಸ್ತಿಗಳಿಗೆ ಈಗ ಆಸ್ತಿ ತೆರಿಗೆಯಲ್ಲಿ ರಿಯಾಯಿತಿಯನ್ನ ನೀಡಲಾಗಿತ್ತು ಆ ಸಂಸ್ಥೆಗಳಿಂದ ಆಸ್ತಿ ತೆರಿಗೆಯನ್ನ ಶೇಕಡಾ 100 ರಷ್ಟು ವಸೂಲಿ ಮಾಡದೆ ತೆರಿಗೆಯ ಶೇಕಡಾ 25 ರಷ್ಟು ಮೊತ್ತವನ್ನ ಸೇವಾ ಶುಲ್ಕದ ರೂಪದಲ್ಲಿ ವಸೂಲಿ ಮಾಡಲಾಗ್ತಾ ಇದೆ ಆ ಮೂಲಕ ತೆರಿಗೆ ಮೊತ್ತದ ಶೇಕಡಾ 75 ರಷ್ಟು ಹಣವನ್ನ ರಿಯಾಯಿತಿ ನೀಡಲಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಬಿಎಂಪಿ ಕಾಯ್ದೆಯಲ್ಲಿ ಕೂಡ ಅವಕಾಶವನ್ನ ಕಲ್ಪಿಸಲಾಗಿತ್ತು ಆದರೆ ಈಗ ಸೇವಾ ತೆರಿಗೆಯನ್ನ ಶೇಕಡಾ 50 ಕ್ಕೆ ಹೆಚ್ಚಳ ಮಾಡುವುದಕ್ಕೆ ಚಿಂತನೆಯನ್ನ ಬಿಬಿಎಂಪಿ ಮಾಡ್ಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗ ತೆರಿಗೆ ಹೆಚ್ಚಳ ಮಾಡುವುದಕ್ಕೆ ಕಾರಣ ಏನು ಯಾಕೆ ಈ ನಿರ್ಧಾರವನ್ನ ಬಿಬಿಎಂಪಿ ತೆಗೆದುಕೊಳ್ತಾ ಇದೆ ಅಂತ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ಸೇರಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದಷ್ಟು ಸಮಾಜ ಸುಧಾರಣೆ ಕೆಲಸವನ್ನ ಮಾಡ್ತೇವೆ ಸಾಮಾಜಿಕ ಸೇವೆಯನ್ನ ಮಾಡ್ತೇವೆ ನಮಗೆ ತೆರಿಗೆ ವಿನಾಯಿತಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಕೂಡ ಸಲ್ಲಿಸಿರ್ತಾರೆ ಆ ಮನವಿ ಮೇರೆಗೆ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಮನವಿಯನ್ನ ಸ್ವೀಕರಿಸುವಂತ ಬಿಬಿಎಂಪಿ ಕೌನ್ಸಿಲ್ ನಲ್ಲಿ ಒಂದಷ್ಟು ತೆರಿಗೆ ವಿನಾಯಿತಿಯನ್ನ ಕೊಡೋದಕ್ಕೆ ಕಟ್ಟಡಗಳಿಗೆ ಸಮಾಜ ಸೇವೆ ದೃಷ್ಟಿಯಿಂದ ಒಂದಷ್ಟು ತೆರಿಗೆ ವಿನಾಯಿತಿಯನ್ನ ಇಷ್ಟು ದಿವಸ ಕೊಡ್ತಾ ಇದ್ರು ಆದ್ರೆ ಆ ತೆರಿಗೆ ವಿನಾಯಿತಿಯನ್ನ ಪಡೆಯುತ್ತಿದ್ದವರು ಯಾರು ಅಂತಂದ್ರೆ ಡಾನ್ ಬಾಸ್ಕ ಇರಬಹುದು ಸೆಂಟ್ ಮಾರ್ಥಾಸ್ ಆಸ್ಪತ್ರೆ ಇರಬಹುದು ಈ ರೀತಿಯಾಗಿ ಒಂದಷ್ಟು ಉದಾಹರಣೆಗೆ ಹೇಳಿದ್ದು ಈ ರೀತಿಯಾಗಿ ಸಾಕಷ್ಟು ಖಾಸಗಿ ಸಂಸ್ಥೆಗಳು ಮತ್ತೆ ಖಾಸಗಿ ಆಸ್ಪತ್ರೆಗಳು ತೆರಿಗೆ ವಿನಾಯಿತಿಯನ್ನ ಪಡಿತವೆ ಆದ್ರೆ ತೆರಿಗೆ ವಿನಾಯಿತಿಯನ್ನ ಪಡೆದರೂ ಕೂಡ ಸಮಾಜ ಸೇವೆಯನ್ನ ಅವರು ಪಾರದರ್ಶಕವಾಗಿ ಮಾಡ್ತಿರೋದಿಲ್ಲ ಅಲ್ಲಿ ಅತಿ ಹೆಚ್ಚು ಸುಂಕವನ್ನ ಕೂಡ ಬರುತ್ತಾರೆ ಮತ್ತೆ ಅತಿ ಹೆಚ್ಚು ಅವರ ಶುಲ್ಕವನ್ನು ಕೂಡ ಅಲ್ಲಿರುವಂತ ಪೇಷಂಟ್ ಗಳಿಂದ ಇರಬಹುದು ಮತ್ತೆ ಅಲ್ಲಿ ಬರುವಂತ ಬೇರೆಯವರಿಂದ ಇರಬಹುದು ಈ ರೀತಿಯಾಗಿ ಪಡಿತಾ ಇರ್ತಾರೆ ಆದ್ರೆ ಸರ್ಕಾರಕ್ಕೆ ಮಾತ್ರ ಎಲ್ಲ ಒಂದ್ ಕಡೆ ತೆರಿಗೆ ವಿನಾಯಿತಿಯನ್ನು ಪಡೆದುಕೊಂಡು ಸಮಾಜಕ್ಕೆ ಯಾವುದೇ ರೀತಿಯಾಗಿ ಕೂಡ ಅವರ ಕೊಡುಗೆ ಏನೂ ಇರೋದಿಲ್ಲ ಇಂಥವನ್ನ ಮರಗಣಿಸಿ ಒಂದಷ್ಟು ದೂರಲು ಕೂಡ ಕೇಳಿ ಬಂದಿತ್ತು ಇಂಥವರಿಗೆ ಯಾಕೆ ನೀವು ಸಮಾಜ ಸೇವೆ ಯಾವುದೇ ಇಲ್ಲ ಅವರು ಸಾರ್ವಜನಿಕರನ್ನು ಕೂಡ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಯಾಕೆ ಇಂಥವರಿಗೆ ನೀವು ತೆರಿಗೆ ವಿನಾಯಿತಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ದೂರನ್ನು ಕೂಡ ಸಲ್ಲಿಸಿದ್ರು ಅದನ್ನ ಕೂಲಂಕುಷವಾಗಿ ಪರಿಗಣಿಸಿದ ನಂತರ ಈಗ ಇಂಥವರಿಗೆ ಯಾಕೆ ತೆರಿಗೆ ವಿನಾಯಿತಿಯನ್ನು ಕೊಡಬೇಕು ಒಂದು ವೇಳೆ ನಿಷ್ಪಕ್ಷಪಾತವಾಗಿ ಏನಾದರೂ ತೆರಿಗೆ ವಿನಾಯಿತಿಯನ್ನು ಕೊಡಬೇಕಾದ್ರೆ ಅದನ್ನ ಶೇಕಡಾ 50% ಅನ್ನ ಮಾಡೋಣ ಶೇಕಡಾ 75% ನಂತರ ಮಾಡಿದ್ರೆ ನಮ್ಮ ಬಿಬಿಎಂಪಿಗೆ ಬರುವಂತ ಆಸ್ತಿಯ ತೆರಿಗೆ ಮೂಲ ಒಂದು ಎಲ್ಲ ಒಂದ್ ಕಡೆ ಸೋರಿಕೆಯಾಗುತ್ತೆ ಅಂತ ಹೇಳ್ಬಿಟ್ಟು ಬಿಬಿಎಂಪಿ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತೆ ಆ ಸೇವಾ ಸಂಘ ಸಂಸ್ಥೆಗಳ ಮೇಲೆ ಏನ್ ದೂರುಗಳು ಕೇಳಿ ಬಂದಿತ್ತು ಅದನ್ನು ಕೂಡ ಸರಿದೂಗಿಸುವಂತೆ ಇವತ್ತು ಬಿಬಿಎಂಪಿ ಒಂದು ಹೊಸ ಚಿಂತನೆಯನ್ನು ಕೂಡ ಮಾಡಲಿದೆ ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಏನು ಈಗಾಗಲೇ ಸೇವಾ ಶುಲ್ಕದಲ್ಲಿ ಅವರಿಗೆ ತೆರಿಗೆಯನ್ನ ವಿನಾಯಿತಿಯನ್ನು ಕೊಡ್ತಾರೋ ಆ ತೆರಿಗೆ ವಿನಾಯಿತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ನಷ್ಟ ಆಗೋದಿಲ್ಲ ಸರ್ಕಾರಕ್ಕೆ ಮತ್ತೆ ಬಿಬಿಎಂಪಿಗೆ ಎಲ್ಲ ಒಂದ್ ಕಡೆ ಆದಾಯ ಕೂಡ ಹೆಚ್ಚು ಬರುತ್ತೆ ಯಾಕಂದ್ರೆ ಅವರಿಂದ ಸಮಾಜಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕೊಡುಗೆ ಅಲ್ಲ ಅವರು ಸಮಾಜಕ್ಕೆ ಸೇವೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರಾಹಕರಿಂದ ಮತ್ತೆ ಎಲ್ಲ ಒಂದ್ ಕಡೆ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ಮೋಸ ಮಾಡ್ತಿದ್ದಾರೆ ವಿನಃ ಸಮಾಜ ಸೇವೆ ಎಲ್ಲೂ ಕೂಡ ಮಾಡ್ತಿಲ್ಲ ಹಾಗಾಗಿ ತೆರಿಗೆ ವಿನಾಯಿತಿ ಸಂಪೂರ್ಣವಾಗಿ ರದ್ದುಪಡಿಸಿದ್ರು ಕೂಡ ಒಳ್ಳೆಯದಂತಾನು ಕೂಡ ಹೇಳ್ಬೋದು ಅಲ್ಲಿನಾಶ್ ಥ್ಯಾಂಕ್ ಯು ಶಶಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ